ಬ್ಯಾರಿಗೆ ಹುಟ್ಟಿದವ ಅಂತ ಹೇಳಿ ನಿಂದಿಸಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವನ ಮೈಯಲ್ಲಿ ಗಾಯಗಳಿಲ್ಲದ ಜಾಗವೇ ಇಲ್ಲ, ಆ ರೀತಿಯಾಗಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ. ಅವನ ಅಂಗಡಿಯಲ್ಲೇ ಜ್ಯೂಸ್ ಕುಡಿದಂತ ಪೊಲೀಸರು ಇವತ್ತು ಅವನಿಗೆ ದನಕ್ಕೆ ಬಡದಾಗಿ ಬಡದಿದ್ದಾರೆ, ಅವನ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ನಮ್ಮ ಸಮಾಜದ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅನ್ಯಾಯ ಆದ್ರೆ ನಾವು ನಿಮ್ಮ ವಿರುದ್ಧ ಯಾವ ಕಾನೂನಾತ್ಮಕ ಆಗಿರುವಂತ ಯಾವುದೇ ಹೋರಾಟಕ್ಕೂ ನಾವು ಜಗ್ಗುವುದಲ್ಲ ಅಂತೇಳಿ ನಿಮ್ಗೆ ತಿಳಿದಿರಲಿ. ಬೆಳ್ತಂಗಡಿಯ ಗೇರುಕಟ್ಟೆಯ ರಸ್ತೆ ಬದಿಯಲ್ಲಿ ಕಬ್ಬಿನ ಜ್ಯೂಸ್ ಮಾರುತ್ತಿದ್ದಂತಹ ಸುಹೇಲ್ ಪಾಷಾ ಇವತ್ತು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕಾರಣ ಇಷ್ಟೇ, ಅವೊಬ್ಬ ಅಮಾಯಕನಾಗಿದ್ದ ಮತ್ತು ಯಾವುದೋ ಒಬ್ಬ ಆರೋಪಿಯನ್ನು ಪತ್ತೆಗಾಗಿ ಬಂದಂಥ ಪೊಲೀಸರು, ಹಳೆಯ ಪ್ರಕರಣದ ಒಬ್ಬ ಆರೋಪಿಯನ್ನು ಹುಡುಕ್ಲಿಕ್ಕೆ ಬಂದಂಥ ಪೊಲೀಸರಿಗೆ ಸಿಕ್ಕಿದ್ದು ಈ ಸುಹೇಲ್ ಪಾಷಾ. ಒಬ್ಬ ಆರೋಪಿಯ ಬಗ್ಗೆ ವಿಚಾರಿಸಿ ವಿಚಾರಣೆಗಾಗಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಕರ್ಕೊಂಡೋದ ಪೊಲೀಸರು ಮನೆಯಿಂದ ತೆರಳಿದ ಕೂಡಲೇ ಅವನಿಗೆ ಥಳಿಸಲು ಪ್ರಾರಂಭಿಸ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ ಅವನ ಮೈಯಲ್ಲಿ ಗಾಯಗಳಿಲ್ಲದ ಜಾಗವೇ ಇಲ್ಲ, ಆ ರೀತಿಯಾಗಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಇವರು ಪ್ರತಿ ಬಾರಿ ದೌರ್ಜನ್ಯ ಅವನಿಗೆ ಆಮೇಲೆ ಹಲ್ಲೆ ನಡೆಸುವಾಗಲೂ ಅವನ ಜಾತಿಯನ್ನು ನಿಂದಿಸಿದ್ದಾರೆ, ಬ್ಯಾರಿಗೆ ಹುಟ್ಟಿದವ ಅಂತೇಳಿ ನಿಂದಿಸಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಪೊಲೀಸ್ ದೌರ್ಜನ್ಯದ ವಿಶೇಷವಾಗಿ ಬೆಳ್ತಂಗಡಿಯ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಮತ್ತು ಆ ಇಬ್ಬರು ಪೊಲೀಸರಿಗೆ ಈ ಸುಹೇಲ್ ಪಾಷಾನ ಬಗ್ಗೆ ನಿಜವಾಗಿ ಗೊತ್ತಿದೆ. ಅವನ ಅಂಗಡಿಯಲ್ಲೇ ಜ್ಯೂಸ್ ಕುಡಿದಂಥ ಪೊಲೀಸರು ಇವತ್ತು ಅವನಿಗೆ ದನಕ್ಕೆ ಬಡದಾಗಿ ಬಡದಿದ್ದಾರೆ, ಅವನಿಗೆ ಅವನ ಮರ್ಮಾಂಗಕ್ಕೆ ಒದ್ದಿದ್ದಾರೆ, ಅವನಿಗೆ ಮೂತ್ರಶಂಕೆ ಮಾಡಲಿಕ್ಕೂ ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಒಬ್ಬ ಬೆಳ್ತಂಗಡಿ ತಾಲೂಕಿನ ಒಬ್ಬ ಅಮಾಯಕ ಬಡ ಕಬ್ಬಿನ ಜ್ಯೂಸ್ ಮಾರಾಟ ರಸ್ತೆ ಬದಿಯಲ್ಲಿ ಮಾರಾಟ ಮಾಡುತ್ತಿರುವಂಥ ಒಬ್ಬ ಸುಹೇಲ್ ಪಾಷಾ ಎನ್ನುವರಿಗೆ ಈ ರೀತಿ ದೌರ್ಜನ್ಯ ನಡೆಸಿರೋದು, ಅವರ ಮರ್ಮಾಂಗಕ್ಕೆ ತುಳಿದಿರೋದು, ಅವರ ಹೊಟ್ಟೆಗೆ ತುಳಿದಿರೋದು, ಇದು ಖಂಡನೀಯ. ನಾವು ಕೆಲವೊಂದು ಪ್ರಕರಣಗಳಲ್ಲಿ ನಾವು ಸುಮ್ಮನೆ ಇರ್ತೇವೆ ಅಂತ ನಮ್ಮ ಸಮಾಜದ ಮುಖಂಡರು ಅಥವಾ ಸಮಾಜದ ಎಲ್ಲ ತಾಲೂಕಿನಾದ್ಯಂತ ಇರುವ ಮುಖಂಡರುಗಳು, ಎಲ್ಲ ಮಸೀದಿಯ ಧಾರ್ಮಿಕರು, ಧಾರ್ಮಿಕ ಸಂಘಟನೆಯವರು ಸುಮ್ಮನೆ ಇದ್ದಾರೆ ಅಂತೇಳಿದ್ರೆ ಅದು ನಮ್ಮ ಕುಂದುಕೊರತೆ ಅಂತ ಪೊಲೀಸರು ನೀವು ತಿಳ್ಕೊಬೇಡಿ. ನಮ್ಮ ಸಮಾಜದ ಯಾವುದೇ ಕಟ್ಟ ಕಡೆಯ ವ್ಯಕ್ತಿ ಕೂಡ ಅನ್ಯಾಯ ಆದರೆ ನಾವು ನಿಮ್ಮ ವಿರುದ್ಧ ಯಾವ ಕಾನೂನಾತ್ಮಕ ಆಗಿರುವಂಥ ಯಾವುದೇ ಹೋರಾಟಕ್ಕೂ ನಾವು ಜಗ್ಗುವುದಲ್ಲ ಅಂತೇಳಿ ನಿಮಗೆ ತಿಳಿದಿರಲಿ. ಇಂಥ ಒಂದು ಅಮಾಯಕನ ಮೇಲೆ, ಯಾವುದೇ ತಪ್ಪು ಮಾಡದ ಅಮಾಯಕನ ಮೇಲೆ ಈ ರೀತಿಯ ಪೊಲೀಸ್ ದೌರ್ಜನ್ಯವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ದೌರ್ಜನ್ಯ ನಡೆಸಿ ನಡುಮಾರ್ಗದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಆಗಿದೆ. ಅವನನ್ನು ನಡಿಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ. ಅವನು ಮತ್ತೆ ಪೊಲೀಸರೇ ಒಂದು 100 ರೂಪಾಯಿ ಕಳಿಸಿಕೊಟ್ಟು ನೀನು ರಿಕ್ಷಾದಲ್ಲಿ ಹೋಗು ಅಂತೇಳಿ ಅವನನ್ನು ಕಳಿಸಿಕೊಟ್ಟಿದ್ದಾರೆ. ಅವನಿಗೆ ಊಟ ಮಾಡಲಾಗ್ತಾ ಇಲ್ಲ. 3 ಮಕ್ಕಳನ್ನು ಸಾಕುವಂಥ ಒಂದು ಬಡ ಕುಟುಂಬ ಈಗ ಅನಾಥವಾಗಿದೆ. ಆಸ್ಪತ್ರೆ ಬೆಡ್ನಲ್ಲಿ ಮಲಗಿದ್ದಾನೆ. ಈಗ ಅವ ಅಲ್ಲಿ ಜೀವೋಚ್ಛವಾಗಿದ್ದಾನೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಈ ರೀತಿಯ ಇದು ಉತ್ತರ ಪ್ರದೇಶ ಅಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಈ ರೀತಿಯ ಒಂದು ಪೊಲೀಸರ ದೌರ್ಜನ್ಯದಿಂದಾಗಿ ಜನ ಭಯಭೀತರಾಗಿದ್ದಾರೆ. ಆದರೆ ಇನ್ನೂ ಸಹ ಅವರ ಮೇಲೆ FIR ಆಗಿಲ್ಲ, ಯಾವುದೇ ತನಿಖೆಗೆ ಆದೇಶ ಆಗಿಲ್ಲ ಅಂತ ನಮ್ಗೆ ಬಂದಿದೆ. ಒಂದು ಚಿತ್ರಹಿಂಸೆ ಅಂತಾನೆ ಹೇಳ್ಬೋದು. ಆ ರೀತಿಯಲ್ಲಿ ಅವನಿಗೆ ಹಿಂಸೆ ಕೊಟ್ಟು ಅವರು ಒಂದು ಏನು ನಡ್ಕೊಂಡಿದ್ದಾರ ಆ ವಿಷಯವಾಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಅವರ ಹತ್ರ ಏನು ಮಾತಾಡ್ಲಿಕ್ಕೆ ಹೋಗಿದ್ದು ಅವರು ನಮಗೆ ಇದರ ಬಗ್ಗೆ ನಾನು ಸೂಕ್ತ ತನಿಖೆ ನಡೆಸ್ತೇವೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಅವರ ಮೇಲೆ ವಿಶ್ವಾಸ ಇದೆ, ಪೊಲೀಸ್ ಇಲಾಖೆ ಮೇಲೂ ವಿಶ್ವಾಸ ಇದೆ. ನಾವು ಯಾವ ಸಂದರ್ಭದಲ್ಲಾದರೂ ಅಷ್ಟೇ, ಎಲ್ಲ ಪೊಲೀಸರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಒಂದು ಒಬ್ಬರು ಇಬ್ಬರು ಮಾಡುವಂಥ ಒಂದು ಕೆಲಸಕ್ಕೆ ಇಡೀ ಪೊಲೀಸ್ ಇಲಾಖೆ ತನ್ನ ಒಂದು ಗೌರವವನ್ನು ಕಳ್ಕೊಳ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಬೇಸರ ಆಗ್ತಾ ಇದೆ. ಇಬ್ಬರು ಇಬ್ಬರು ಇಂಥ ಒಂದು ಇಲಾಖೆಯಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದು ಇಡೀ ಇಲಾಖೆನೇ ಒಂದು ತಲೆ ತಗ್ಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಸೂಕ್ತವಾದ ಏನು ನಮಗೆ ಸೂಕ್ತ, ಅವನಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನ್ಯಾಯವನ್ನು ದಯವಿಟ್ಟು ಈ ಒಂದು ಇಲಾಖೆ ವತಿಯಿಂದ ನಮಗೆ ಸಿಗಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಜಮಾತಿನವರ ಪರವಾಗಿ ನಮ್ಮ ಮುಖಂಡರು ಎಲ್ಲರೂ ಸೇರಿದ್ದಾರೆ. ತಾಲೂಕಿನ ಎಲ್ಲ ವಿವಿಧ ಸಂಘ ಸಂಸ್ಥೆ ಮುಖಂಡರು ಇಲ್ಲಿ ಸೇರಿದ್ದಾರೆ. ಎಲ್ಲರೂ ಸೇರಿಕೊಂಡು ನಾವು ಬಂದಿದ್ದೇವೆ. ನಮಗೆ ಒಂದು ನ್ಯಾಯದ ಭರವಸೆಯಲ್ಲಿ ನಾವು ಇದ್ದೇವೆ. ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಎಲ್ಲರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ರೀತಿ ಅನ್ಯಾಯವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವತ್ತು ಅವನ ಈ ಸುಹೇಲ್ ಪಾಷಾನ ಜಮಾತಿಗೆ ಸಂಬಂಧಪಟ್ಟಂಥ ಜಮಾತಿನ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳ ನಿಯೋಗ ಇವತ್ತು ವೆನ್ಲಾಕ್ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿಂದ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಹತ್ರ ಸಹ ನಾವು ಮಾತುಕತೆ ನಡೆಸಿದ್ದೇವೆ. ಇವತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ನಾವು ಅವರ ಹತ್ರ ನಾವು ಅವರ ಹತ್ರ ಹೇಳಿದ್ದಿಷ್ಟೇ.
ಯಾವುದೇ ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಇಂಥ ಅಮಾಯಕನ ಮೇಲೆ ದೌರ್ಜನ್ಯ ಮಾಡಿದ ಪೊಲೀಸರ ಮೇಲೆ ಕ್ರಮ ಆಗಲೇಬೇಕು ಅಂತ ಹೇಳಿದರೆ, ಈಗಾಗಲೇ ಇದನ್ನು ಉನ್ನತ ಮಟ್ಟದ ತನಿಖೆಗೆ ಆದೇಶಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಜಿಲ್ಲಾ ಪೊಲೀಸಾಧಿಕಾರಿಯವರು ಹೇಳಿದ್ದಾರೆ. ನಮ್ಮದು ಈಗ ಒಂದು ವೇಳೆ ಅವರಿಗೆ ತನಿಖೆಗೆ ಆದೇಶ ಆದರೆ ಆ ತನಿಖೆ ಮುಗಿಯುವವರೆಗೆ ಈ ದೌರ್ಜನ್ಯ ಮಾಡಿದ ಪೊಲೀಸರನ್ನು ಸಸ್ಪೆನ್ಷನ್ನಲ್ಲಿ ಇರಿಸಬೇಕು, ಕನಿಷ್ಠ ಅವರನ್ನು ರಜೆಯಲ್ಲಿ ತೆರಳುವಾಗಿ ಮಾಡಬೇಕು ಅಂತೇಳಿ ನಾವು ಅವರ ಹತ್ರ ಕೇಳಿದ್ದೇವೆ. ಇದಕ್ಕೆ ಬೇಕಾದ ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಒಂದು ತಾರ್ಕಿಕ ಅಂತ್ಯಕ್ಕೆ ಖಂಡಿತ ಕೊಂಡೊಯ್ಯುತ್ತೇವೆ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರು ನಮಗೆ ನ್ಯಾಯ ದೊರಕಿಸಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಮ್ಮ ಸ್ಪೀಕರ್ ಆದಂತಹ ಅವರ ಕೂಡ ನಿರ್ದೇಶನ ಕೂಡ ಈ ಪ್ರಕರಣಕ್ಕೆ ನಾವು ಪಡ್ಕೊಂಡಿದ್ದೇವೆ. ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಮುದಾಯದ ಮುಖಂಡರುಗಳು ಈ ಪ್ರಕರಣದಲ್ಲಿ ಇದ್ದೇವೆ. ನಾವು ಇದರಿಂದ ಕೂಡ ನಮಗೆ ನ್ಯಾಯ ಸಿಗದಿದ್ದರೆ ನಾವು ಎಲ್ಲಿ ನ್ಯಾಯ ಸಿಗ್ತೇವೆ ಅಲ್ಲಿಗೆ ಕೂಡ ಮುಟ್ಟುವಂಥ ವ್ಯವಸ್ಥೆಯನ್ನು ನಾವು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಮುಂದಿನ ವಾರದಲ್ಲಿ ನಾವು ನಮಗೆ ನ್ಯಾಯ ಸಿಗದೇ ಇದ್ದರೆ, ಯಾವುದೇ ರೀತಿಯ ಈ ತನಿಖೆಯಲ್ಲಿ ಪ್ರಗತಿ ಕಾಣದೇ ಇದ್ದರೆ ನಾವು ಮಾನ್ಯ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಸ್ವಾವಲಂಬಿತರ ನೇತೃತ್ವದಲ್ಲಿ ಮತ್ತು ಮುಖ್ಯಮಂತ್ರಿಗಳ ಕೂಡ ನಾವು ಭೇಟಿ ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೇವೆ.